ಸರ್ ನಮಸ್ಕಾರ. ಫಾರ್ಮ್ ರೂಟ್ ಕಂಪನಿಯಿಂದ ಸೋಲಾರ್ ಇನ್ಸೆಕ್ಟ್ ಟ್ರಾಪ್ ಅನ್ನೋದನ್ನ ಹೇಗೆ ಅಳವಡಿಸ್ಬೇಕು ರೈತರು ಫೀಲ್ಡಲ್ಲಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ಬಾಕ್ಸಲ್ಲಿ ಬರುತ್ತೆ ಕಂಪನಿಯಿಂದ. ಇದು ಲೈಟು, ಸೋಲಾರ್ ಲೈಟ್ ಇದು. ಅದಕ್ಕೆ ಮುಂಚೆ ಫೀಲ್ಡಲ್ಲಿ ಈ ಥರದ್ದು ಒಂದು ಫೋನ್ ಇಟ್ಕೊಳ್ಳಿ ಮರದ್ದು. ಆಮೇಲೆ ಸ್ಟ್ಯಾಂಡ್ ಬರುತ್ತೆ, ಸ್ಟ್ಯಾಂಡನ್ನು ಇದಕ್ಕೆ ಕಟ್ಟಬೇಕಾಗುತ್ತೆ. ಆಮೇಲೆ ಇದನ್ನು ಒಂದು ಈ ಕಂಪ್ನಿ ಇದು ಲಾಕ್ ಬರುತ್ತೆ ಹಿಂಗೆ. ಆಮೇಲೆ ಬೋಲ್ಟ್ ಸಿಸ್ಟಮ್ ಇರುತ್ತೆ, ಬೋಲ್ಟು ನಟ್ಟು. ಬೋಲ್ಟು ನೆಟ್ಟಿರುತ್ತೆ, ಇದನ್ನು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿ ಕ್ರೇಟ್ ಬರುತ್ತೆ, ಕ್ರೇಟನ್ನು ಇದಕ್ಕೆ ಅಟ್ಯಾಚ್ ಮಾಡಬೇಕು. ಸೋಲಾರು ಇದು ಇಲ್ಲಿ ಇಲ್ಲಿ ಔಟ್ಪುಟ್ಟು ಮತ್ತು ಇನ್ಪುಟ್ ಅಂತಿರುತ್ತೆ. ಇದು ನಾವು ಇನ್ಪುಟ್ಗೆ ಆನ್ ಮಾಡ್ಕೋಬೇಕು, ಮಾಡ್ಕೊಂಬಿಟ್ಟು ಫಿಟ್ ಮಾಡಬೇಕಾಗ್ತದೆ. ಫಿಟ್ ಮಾಡಿ ಹಿಂಗೆ ಫಿಟ್ ಮಾಡಬೇಕು. ಇದಕ್ಕೆ ವಾಟರ್ ಹಾಕ್ಬಿಟ್ಟು ಎರಡು ಒಂದು ಸ್ಪೂನು ಸರ್ಫು ಪುಡಿ ಹಾಕಬೇಕು. ಹಿಂಗೆ ಹಾಕಿದಾಗ ಇದು ಸೂರ್ಯನ ಕಿರಣಕ್ಕೆ ಚಾರ್ಜ್ ಆಗುತ್ತೆ. ಸಂಜೆ ಆರೂವರೆಗೆ ಆನ್ ಆಗಿ ಸುಮಾರು ಒಂದು ಮೂರುವರೆಯಿಂದ ನಾಲ್ಕು ಅವರು ಆನಲ್ಲಿರುತ್ತೆ ಲೈಟು. ಆವಾಗ ಇನ್ಸೆಕ್ಟ್ ಎಲ್ಲ ಬಂದು ಆ ಬೆಳಕಿಗೆ ಬಿದ್ದು ಕಂಟ್ರೋಲ್ ಆಗುತ್ತೆ. ನಮಸ್ಕಾರ.